फ्रेंड्स दसरा हब्बद आयुध पूजय शुभाशयत वीडियोन स्टार्ट फ्रेंड्स इवत नानुमेंत महित होते निमें हल वोटर ईडी कार्ड बदलि डिजिटल रूप वोटर ईडी कार्ड डाउनलोड आगता ऐनमें तस्कोता ಹೌದು ಫ್ರೆಂಡ್ಸ್ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ನಿಮಗೆ ಎಷ್ಟೇ ಹಳೆ ವೋಟರ್ ಐಡಿ ಕಾರ್ಡ್ ಇದ್ದರೂ ಕೂಡ ಅದು ಹೊಸ ಡಿಜಿಟಲ್ ರೂಪದ ಒಂದು ವೋಟರ್ ಐಡಿ ಕಾರ್ಡ್ ಆಗಿ ಬದಲಾವಣೆ ಮಾಡಿ ನೀವು ಡೌನ್ಲೋಡ್ ಮಾಡಬಹುದು ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಬಹಳಷ್ಟು ಮಂದಿ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ನಮ್ಮದು ಹಳೆ ವೋಟರ್ ಐಡಿ ಕಾರ್ಡ್ ಇದೆ ಆದರೆ ಅದು ಹೊಸ ರೂಪದ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಆಗಿ ಡೌನ್ಲೋಡ್ ಆಗ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಸೋ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಇದು ಅಂದ್ರೆ ನಿಮ್ಮ ಹತ್ರ ಎಷ್ಟೇ ಹಳೆ ವೋಟರ್ ಐಡಿ ಕಾರ್ಡ್ ಇದ್ರೂ ಕೂಡ ಅದರ ಬದಲಾಗಿ ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಅನ್ನು ನಾವು ಡೌನ್ಲೋಡ್ ಮಾಡಬಹುದು ಅಂದ್ರೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಆ ಒಂದು ಹಳೆ ವೋಟರ್ ಐಡಿ ಕಾರ್ಡ್ ಬದಲಾಗಿ ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಈ ಒಂದು ಹಳೆ ರೂಪದ ವೋಟರ್ ಐಡಿ ಕಾರ್ಡ್ ಬದಲಾಗಿ ಹೊಸ ರೂಪದ ಡಿಜಿಟಲ್ ವೋಟರ್ ಐಡಿ ಕಾರ್ಡ್ ಡೌನ್ಲೋಡ್ ಮಾಡುವಂತ ಪ್ರಕ್ರಿಯೆ ಆಫೀಷಿಯಲ್ ವೆಬ್ಸೈಟ್ ನಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ನಾನು ಯಾವ ರೀತಿ ಹಳೆ ವೋಟರ್ ಐಡಿ ಕಾರ್ಡ್ ಬದಲಾಗಿ ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬೇಕಂತ ಆ ವಿಡಿಯೋ ಲಿಂಕ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಚೆಕ್ ಮಾಡ್ಕೊಂಡು ನೀವು ನಿಮ್ಮ ಹಳೆ ವೋಟರ್ ಐಡಿ ಕಾರ್ಡ್ ಬದಲಾಗಿ ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬಹುದು ಹಾಗಾದ್ರೆ ಇವಾಗ ನಿಮಗೆ ಯಾರಿಗೆ ವೋಟರ್ ಐಡಿ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಹೊಸ ವೋಟರ್ ಐಡಿ ಕಾರ್ಡ್ ಅಂತವ್ರಿಗೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ನಿಮ್ಮ ಹಳೆಯ ವೋಟರ್ ಐಡಿ ಕಾರ್ಡ್ ಬದಲಾಗಿ ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬೇಕಾದ್ರೆ ನಿಮ್ಮ ವೋಟರ್ ಐಡಿ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಆಗಿರಬೇಕು ಹಾಗಾದ್ರೆ ಬಹಳಷ್ಟು ಮಂದಿಗೆ ಏನಪ್ಪಾ ಅಂತಂದ್ರೆ ಅವಾಗಿನ ಕಾಲದಲ್ಲಿ ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಯಾವ ರೀತಿ ಅಂತ ಗೊತ್ತಿದ್ದಿಲ್ಲ ಸೋ ಈಗ ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿದ್ರೆ ನಿಮ್ಮ ಹಳೆ ವೋಟರ್ ಐಡಿ ಕಾರ್ಡ್ ಬದಲಾಗಿ ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಬೋದು ಅದನ್ನು ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಆಲ್ರೆಡಿ ವಿಡಿಯೋನ ಮಾಡಿ ತಿಳಿಸಿದ್ದೀನಿ ಅಂದರೆ ನಿಮ್ಮ ವೋಟರ್ ಐಡಿ ಕಾರ್ಡ್ಗೆ ಮೊಬೈಲ್ ನಂಬರ್ನ ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಲ್ಲಿಂದ ಕ್ಲಿಕ್ ಮಾಡಿ ಯಾವ ರೀತಿ ನಿಮ್ಮ ವೋಟರ್ ಐಡಿ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ನೀವು ಕೂಡ ಲಿಂಕ್ ಮಾಡ್ಬೋದು ಅಂದರೆ ನಾನು ನನ್ನ ಒಂದು ವೋಟರ್ ಐಡಿ ಕಾರ್ಡ್ ಕೂಡ ಅದು ಏನು ಡೌನ್ಲೋಡ್ ಆಗ್ತಾ ಇದ್ದಿದ್ದಿಲ್ಲ ನಾನು ಆಲ್ರೆಡಿ ಈಗ 4-5 ದಿನ ಆಯಿತು ಲಿಂಕ್ ಮಾಡಿ ಸೋ ಈಗ ನಮಗೆ ಹೊಸ ವೋಟರ್ ಐಡಿ ಕಾರ್ಡ್ ಡೌನ್ಲೋಡ್ ಆಗ್ತಾ ಇದೆ ಅದರ ಒಂದು ಸ್ಟೇಟಸನ್ನು ಕೂಡ ನಾನು ಚೆಕ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಹೋಟಲ್ ಪೋರ್ಟಲ್ಗೆ ನಾನು ಲಾಗಿನ್ ಆಗಿದ್ದೀನಿ ಇಲ್ಲಿ ಲಾಗಿನ್ ಆದಮೇಲೆ ಸ್ಟೇಟಸನ್ನು ನಾನು ಚೆಕ್ ಮಾಡಿ ತೋರಿಸ್ತೀನಿ ಅಂದರೆ ನನ್ನ ಮೊಬೈಲ್ ನಂಬರ್ ಲಿಂಕ್ ಮಾಡಿದ್ದೆ ನಾನು ಇಲ್ಲಿ ನೋಡ್ತಿರ್ಬೋದು ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ಈಗ ಫ್ರೆಂಡ್ಸ್ ಇಲ್ಲಿ ನಾವು ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಅಂತ ಇರುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಏನು ರೆಫರೆನ್ಸ್ ನಂಬರ್ ಬಂದಿರುತ್ತೆ ಆ ರೆಫರೆನ್ಸ್ ನಂಬರ್ನ ಹಾಕ್ಬೇಕು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ರೆಫರೆನ್ಸ್ ನಂಬರ್ನ ಹಾಕಿದ್ದೀನಿ ಹಾಕಿದ್ಮೇಲೆ ನೀವೇನು ಮಾಡಬೇಕು ಟ್ರ್ಯಾಕ್ ಯುವರ್ ಸ್ಟೇಟಸ್ ಅಂತ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಡೇಟ್ ಕೂಡ ನಾನು ಅಪ್ಲೈ ಮಾಡಿದ ಡೇಟ್ ಕೂಡ ನಿಮಗೆ ತೋರಿಸ್ತಾ ಇದೆ 26ನೇ ತಾರೀಕಿಗೆ ನಾನು ನಮ್ಮ ವೋಟರ್ ಐಡಿ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಕ್ಕೆ ಅಪ್ಲಿಕೇಶನ್ನ ಹಾಕಿದ್ದೆ ಈಗ ಇವತ್ತು ನೋಡ್ತಿರ್ಬೋದು ಈಗ ಆಲ್ರೆಡಿ 3ನೇ ತಾರೀಕು ಕೇವಲ ನಿಮಗೆ ಸ್ವಲ್ಪ ದಿನಗಳಲ್ಲಿ ನಿಮ್ಮ ವೋಟರ್ ಐಡಿ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ ಅಂದರೆ ಇವತ್ತು ಆಲ್ರೆಡಿ ಈ ಒಂದು ಎಲ್ಲ ಅಪ್ರೂವಲ್ ಬಂದಿದೆ ಮತ್ತು ವೋಟರ್ ಐಡಿ ಕಾರ್ಡ್ ಕೂಡ ನಮಗೆ ಡೌನ್ಲೋಡ್ ಆಗ್ತಾ ಇದೆ ಆಲ್ರೆಡಿ ನಾನು ನಿಮಗೆ ಸ್ಕ್ರೀನ್ನಲ್ಲಿ ತೋರಿಸಿದ್ದೀನಿ ವೋಟರ್ ಐಡಿ ಕಾರ್ಡ್ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡ್ ಯಾವ ರೀತಿ ಇದೆ ಅಂತ ಅಂದರೆ ನೀವು ಏನು ಮಾಡಬೇಕು ನಿಮಗೆ ನಿಮ್ಮ ಹಳೆ ವೋಟರ್ ಐಡಿ ಕಾರ್ಡ್ ಬದಲಾಗಿ ನೀವು ಹೊಸ ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕಂದ್ರೆ ನೀವು ನಿಮ್ಮ ವೋಟರ್ ಐಡಿ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕು ಅಂದರೆ ಯಾವ ರೀತಿ ಲಿಂಕ್ ಮಾಡಬೇಕಂತ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಅಲ್ಲಿಂದ ನೀವು ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಬೋದು ಅಂದರೆ ನಿಮಗೆ ಈ ಒಂದು ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಯಾವ ರೀತಿ ಆಗಬೇಕು ಮತ್ತು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಅದರಲ್ಲಿ ತಿಳಿಸಿದ್ದೀನಿ ನೋಡಿಕೊಂಡು ನೀವು ಕೂಡಲೇ ನಿಮ್ಮ ಮೊಬೈಲ್ ನಂಬರ್ನ ವೋಟರ್ ಐಡಿ ಕಾರ್ಡ್ಗೆ ಲಿಂಕ್ ಮಾಡಿ ಸ್ವಲ್ಪ ದಿನಗಳಲ್ಲಿ ನಂತರ ಅಪ್ರೂವಲ್ ಆಗುತ್ತೆ ಅಪ್ರೂವಲ್ ಆದ ನಂತರ ನಿಮ್ಮ ಹಳೆಯ ವೋಟರ್ ಐಡಿ ಕಾರ್ಡನ್ನು ಡಿಜಿಟಲ್ ರೂಪದ ವೋಟರ್ ಐಡಿ ಕಾರ್ಡಾಗಿ ಬದಲಾವಣೆ ಮಾಡಿ ಡೌನ್ಲೋಡ್ ಕೂಡ ನೀವು ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತಪ್ಪದೇ ಎಲ್ರಿಗೂ ಕೂಡಲೇ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ